ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದ್ರೆ ಇದ್ರೆ ಹೇಳಿಬಿಡಿ. ಇದ್ರಲ್ಲಿ ನಮ್ಮ ದಿನೇಶ್ ಪೈಗಳೇ, ನೀವು ಇಲ್ಲಿ ಸೋಷಿಯಲ್ ವರ್ಕರ್, ಯಾವಾಗಲೂ ನೀವು ಸಮಾಜ ಕಾರ್ಯಕರ್ತರು. ಅಲ್ಲ, ನಮ್ಮ ಅಭಿಪ್ರಾಯವನ್ನು ಮೊದಲೇ ಹೇಳಿದ್ದೇವೆ, ಆದರೆ ನಮ್ಮ ಅಭಿಪ್ರಾಯಕ್ಕೆ ಏನು ಬೆಲೆ ಕೊಟ್ಟಿದ್ದಾರೆ? ಇಲ್ಲಿ ಒಂದು ವ್ಯವಸ್ಥೆ ಆಗಬೇಕು, ಅಂಡರ್ ಪಾಸ ಅಥವಾ ಏನಾದರೂ. ಹೌದು, ಅವರು ಓವರ್ ಬ್ರಿಡ್ಜ್ ಮಾಡ್ತೇನೆ ಅಂತ ಹೇಳ್ತಾರೆ. ಓವರ್ ಬ್ರಿಡ್ಜ್ ಅಂದ್ರೆ ಏಜಿನ ಅವರಿಗೆ ಎಲ್ಲಿ ದಾಟಲ್ಲ. ಹೌದೌದು, ಪಾದಚಾರಿಗಳ ನಡೆಯುವ ಮೇಲಿನ ಸೇತುವೆ, ಫ್ಲೈಓವರ್ ಅಲ್ಲ, ಎಷ್ಟು ಮಂದಿ ಮೇಲೆ ಹತ್ತಲಿಕ್ಕೆ ಆಗ್ತದೆ? ಅದರಲ್ಲಿ ವೃದ್ಧರಿಗೂ ಹಾಗೂ ಮೇನ್ ಇರುವುದೇ ಅಂತ ಹೇಳಿದ್ರೆ ರೋಡ್ ಕ್ರಾಸಿಂಗ್ ಇರುವುದೇ ಕಷ್ಟ ವೃದ್ಧರಿಗೆ ಮಾತ್ರ. ಅದೇ ಇಲ್ಲಂತಂದ್ಮೇಲೆ ಇನ್ನೆಂತ ದುಡಿ ಇವ್ರು ಯಾರಿಗೋಸ್ಕರ ಇದು ಮಾಡ್ತಾರೆ ಹೈವೇ? ಇನ್ನು ಇಲ್ಲಿ ಆ ಪರಿಸ್ಥಿತಿ ಬ್ಲಾಕ್ ನೋಡಿ, ಡಿ ಸಿ ಅವ್ರ ಹತ್ರ ಹೋದ ಕೂಡಲೇ ನೀವು ಈಗ ಬರುದು ಅಂತೇಳಿ ಮೊನ್ನೆ ಹೇಳಿದ್ರು. ಈಗ ಬರುವ ಮೊದಲು ಈಗ ಹೇಗೆ ಆಗ್ತದೆ ಅಂತ ಹೇಳಿ ಒಬ್ರಿಗಾದ್ರೂ ಇವ್ರು ಬಾಯಿ ನೋಡ್ಲಿ, ಈಗ ಒಬ್ರಿಗಾದ್ರೂ ಇವ್ರು ಬಾಯಿ ಬಿಟ್ಟಿದ್ದಾರೆ. ನಿಮ್ಮ ಸ್ಕೆಚ್ ಯಾವ ರೀತಿ ಅಂತೇಳಿ, ಶುರುವಿನ ಸ್ಕೆಚ್ ಇದು ನನ್ನ ಹತ್ರ ಉಂಟು. ಅಲ್ಲಿ ಸ್ಟೇಟ್ ಬ್ಯಾಂಕಿನ ಎದುರಿಗೆ ಮಾತ್ರ ಅಲ್ಲಿ ಇದು ಯೂಟರ್ನ್ ಸರಿ. ಈಗ ಅದ್ರಲ್ಲಿ ಅಂದ್ರೆ ಏನೇನು ಏನೇನು ಏನೇನಾಗಿ ಹೋಯ್ತು, ಯಾರತ್ರ ಕೇಳ್ಬೇಕು? ಈಗ ಮೇಲ್ಸೇತುವೆ ಮಾಡುದು ಪಾದಚಾರಿಗಳಿಗೆ ಮಾತ್ರ, ಪಾದಚಾರಿಗಳ ಮಾತ್ರ. ಅದರಲ್ಲಿ ಅದ ಪ್ರಾಯದವರಿಗೆ ಮತ್ತು ಸಣ್ಣ ಮಕ್ಕಳಿಗೆ ಹೆಂಗಸರಿಗೆ ಆಗ್ತದ ಎನ್ನುವುದೊಂದು ಪ್ರಶ್ನೆ. ಅದು ಆಗ್ತದಂತಾದ್ರೆ ಆ ಇದು ಸಂಬಂಧಪಟ್ಟ ಅಧಿಕಾರಿಗಳ ಹೆಂಡತಿಯ ಅಜ್ಜನ ಪಿಜ್ಜನ ಎಲ್ಲ ಅದರಲ್ಲೇ ಬೇರೆ ಬರಲಿ. ಅನೈತಿಕ ಚಟುವಟಿಕೆ ಬೇಡ. ನೀವು ಅಲಂಕಾರ ಹತ್ರ ಮಾಡಿದ್ದಾರೆ, ಅದು ಮಕ್ಕಳು ಪಕ್ಕ ಡೆಲಿವರಿ ಆದ್ರೆ ಅಥವಾ ಮದ್ದಿಗೆ ಅಂತೇಳಿ ಸೀರಿಯಸ್ ಉಂಟು ಅಂತೇಳಿ ಅಲ್ಲಿಂದ ಅದು ಮಾಡಿದ್ದು. ಇವತ್ತಿಗೂ ಅದನ್ನು ಯೂಸ್ ಮಾಡೋರು ಯಾರು? ಅದೇ ಅದೇ ಪ್ರತಿಕ್ರಿಯೆ ಇಲ್ಲಿ ಅದೇ ಅಲ್ವಾ ಬರೋದು? ಏನು ಜನರಿಗೆ ಯಾರ ಹತ್ರ ಹೇಳುದು? ಸರ್ಕಾರ ಅನ್ನೋದನ್ನು ಅದೊಂದು ಎಂಥದೊಂದು ಬಂಡೆಕಲ್ಲಿನ ಹಾಗೆ ಬೇರೆ ಯಾವ್ದು ವಿಷಯ ಕೇಳಬೇಡಿ. ಅನೈತಿಕ ಚಟುವಟಿಕೆ ಅಂತ ಪೇಪರಲ್ಲಿ ಎಲ್ಲ ರೀತಿ ಇದಾಗ್ತದೆ, ರಿಲೀಸ್ ಹಾಗೆ ಆಗ್ತದೆ. ಅಂಬಲ್ಬಾಡಿಯಲ್ಲಿ ಗಲಾಟೆ ಮಾಡಿದ್ರು ಇದು ಅಂಡರ್ ಪಾಸ್ ಆಗಬೇಕು. ನಿಜವಾಗಿ ಅಂತ ಹೇಳಿದ್ರೆ ಅಲ್ಲಿ ಅಂಡರ್ ಪಾಸ್ ಅಗತ್ಯವೇ ಇಲ್ಲ, ಅಂಡರ್ ಪಾಸ್ ಬೇಕಾಗಿರುವುದು ಇಲ್ಲಿ ಸಂತೆಗಟ್ಟೆ ಜಂಕ್ಷನ್ ನಲ್ಲಿ. ನಾಲ್ಕು ಊರಿದ ಬಸ್ ಬರ್ತದೆ. ಎಷ್ಟು ಶಾಲಾ ಕಾಲೇಜುಗಳು ಇಲ್ಲಿ? ಚರ್ಚ್, ಶಾಲಾ ಕಾಲೇಜು, ಸಣ್ಣ ಮಕ್ಕಳು ಮತ್ತೆ ದೇವಸ್ಥಾನ ವಿದ್ಯಾರ್ಥಿಗಳು ಸಾವಿರಾರು. ಅಲ್ಲ, ಐದು ಐದು ಶಾಲೆ ಉಂಟು, ಶಾಲೆಗಳೇ ಐದು ಇವೆ ಅಲ್ಲ, ಶಾಲಾ ಕಾಲೇಜುಗಳು. ಹೌದು, ಇಲ್ಲಿ ಯಾರ ಹತ್ರ ಹೇಳಬೇಕಿದ್ರು?